ಬೀದರ್ನ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಗಳು ಹಾಗೂ ಮಾಜಿ ಸಚಿವರೂ ಆದ ಬಂಡೆಪ್ಪ ಕಾಶೆಂಪುರ ಅವರು ಇಂದು ಈ ಭಾಗದ ಪವಿತ್ರ ಸ್ಥಳವಾದ ಚಾಂಗಲೇರ ವೀರಭದ್ರೇಶ್ವರ ದೇವಸ್ಥಾನದಿಂದ ತನ್ನ ಪಕ್ಷದಿಂದ ಚುನಾವಣಾ ಪ್ರಚಾರವನ್ನ ದೇವರಿಗೆ ವಿಶೇಷ ಅಭಿಷೇಕ ಮಾಡುವುದರ ಮೂಲಕ ಚಾಲನೆ ನೀಡಿದರು. ನಮ್ಮ ದೇಶದ ಸಂಪ್ರದಾಯದಂತೆ ಯುಗಾದಿ ಹಬ್ಬದಿಂದಲೇ ಹೊಸ ವರ್ಷದ ಆರಂಭ ಆಗುತ್ತದೆ. ಆದ್ದರಿಂದ ಇಂದಿನಿಂದಲೇ ನಮ್ಮ ಪಕ್ಷದ ಚುನಾವಣಾ ಪ್ರಚಾರ ಈ ಪವಿತ್ರವಾದ ಸ್ಥಳದಿಂದ ಆರಂಭಿಸಿ ಮುಂದೆ ಬರುವ ಚುನಾವಣೆಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಈ ಕ್ಷೇತ್ರದಿಂದ ನಿಮ್ಮ ಅಭ್ಯರ್ಥಿಗಳಾದ ಬಂಡೆಪ್ಪ ಕಾಶೆಂಪುರ ಅವರು ಉಪಮುಖ್ಯಮಂತ್ರಿಯಾಗುವರು ಅಂತ ಜೆಡಿಎಸ್ ಪಕ್ಷದ ಉಪಾಧ್ಯಕ್ಷರಾದ ನಜೀಮುದ್ದೀನ್ ಪಟೇಲ್ ಅವರು ತಿಳಿಸಿದ್ದಾರೆ. ಬಿಎಸ್ಪಿ ಪಕ್ಷದ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದ ಮುನಿಯಪ್ಪ ಮಾಸಂದ್ರ ಹಾಗೂ ಜೆಡಿಎಸ್ ಮತ್ತು ಬಿಎಸ್ಪಿ ಪಕ್ಷದ ಎಲ್ಲಾ ನಾಯಕರು ಉಪಸ್ಥಿತರಿದ್ದರು. ಏನು ಯುಗಾದಿ ಹಬ್ಬ, ಅದರ ವಿಶೇಷವಾಗಿ ನಮ್ಮ ರೈತಾಪಿ ಜನರಿಗೆ, ಹಳ್ಳಿ ಜನರಿಗೆ ಇದು ಹೊಸ ವರ್ಷ. ಹಾಗಾಗಿ ಇವತ್ತು ತಮಗೆಲ್ಲರಿಗೆ, ರಾಜ್ಯದ ಜನತೆಗೆ ನಾನು ಹೊಸ ವರ್ಷದ ಶುಭಾಶಯ ಕೋರ್ತಾ ಇವತ್ತು ನಾವೇನು ಒಂದು ದಕ್ಷಿಣ ಕ್ಷೇತ್ರದ ಒಂದು ಪ್ರಚಾರ, ಯಾಕಂದರೆ ನನಗೆ ನಮ್ಮ ಪಕ್ಷದಿಂದ ಅಧಿಕೃತವಾಗಿ ಅಭ್ಯರ್ಥಿ ಅನೌನ್ಸ್ ಮಾಡಿದ ಮೇಲೆ ಒಂದು ಅಧಿಕೃತ ಪ್ರಚಾರ ಕೈಗೊಳ್ಳೋಣ ಅಂತ ಹೇಳಿ ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿ ಬರುವಂಥ ಈ ಒಂದು ಪುಣ್ಯಕ್ಷೇತ್ರ ಚಾಂಗ್ಲೇರ್ ವೀರಭದ್ರೇಶ್ವರ ಸನ್ನಿಧಿಯಲ್ಲಿ ಬಂದು ಪೂಜೆ ಸಲ್ಲಿಸಿ ಇವತ್ತು ನಾವೇನದಲ್ಲ ಇಲ್ಲಿಂದ ಚಾಲನೆ ಕೊಡ್ತಾ ಇದ್ದೀವಿ. ಇವತ್ತು ತಮಗೆಲ್ಲ ಗೊತ್ತಿದೆ, ಇಡೀ ಕರ್ನಾಟಕದಲ್ಲಿ ಒಂದು ದೊಡ್ಡ ಚಿಂತೆ ನಡೀತಾ ಇದೆ ಜನರದು. ಏನಂತಂದರೆ ಇವತ್ತು ನಾವು ಯಾರಿಗೆ ಕೈ ಹಿಡಿಬೇಕು ಅಂತ. ಹಿಂದೆ 5 ವರ್ಷ BJP ನೋಡಿದ್ದಾರೆ, ಈ 5 ವರ್ಷ ಕಾಂಗ್ರೆಸ್ಗೆ ನೋಡಿದ್ದಾರೆ. ಇವು ಯಾರು ಯಾವ ರೈತರ ಪರವಾಗಲಿ, ಬಡವ್ರ ಪರವಾಗಲಿ, ಇಲ್ಲೋ ಒಂದು ಕಡೆ ಕೆಲಸ ಮಾಡಿ ಅವರಿಗೆ ಸಹಾಯ ಮಾಡೋಂಥ ಕೆಲಸ ಇವ್ರು ಮಾಡಿಲ್ಲ. ಅದಕ್ಕೆ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರು ಮಾಡಿದಂಥ ಹಿಂದೆ 20 ತಿಂಗಳ ಕೆಲಸ ಇನ್ನೂ ಜನ ನೆನೆಸ್ತಾವ್ರೆ. ಹಾಗಾಗಿ ಇವತ್ತು ಮುಂದಿನ ದಿನಗಳಲ್ಲಿ